ರಾಜ್ಯ ಸರ್ಕಾರಿ ವಾಹನ ಚಾಲಕರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಿತು. ರಾಜ್ಯದ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಷಡಾಕ್ಷರಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜೂನಿಯರ್ ಅಂಬರೀಷ್ ಮಿಮಿಕ್ರಿ ಕಲಾವಿದರಾದಂತಹ ಆರಾಧ್ಯ ಅವರ ಮನರಂಜನೆ ಹಮ್ಮಿಕೊಳ್ಳಲಾಗಿತ್ತು. ಮಹೋನ್ನತ ಕಲೆಗಳ ನೆಲೆ ಬೀಡಿ ಕೆಡಿಸದಿರು ಈ ಹೆಸರ, ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓದಿಮಾನಿ. ದಯಮಾಡಿ ಅದಕ್ಕೊಂದು ಸುಣ್ಣ ಬಣ್ಣ ಹೊಡಿಸಿ ಫಸ್ಟ್ ಕಚೇರಿಯನ್ನ ಮೊದಲನೇದಾಗಿ ಬೋರ್ಡ್ ಚೇಂಜ್ ಮಾಡಿ ಆ ಒಂದು ಕಚೇರಿಯನ್ನ ಪ್ರಾರಂಭ ಮಾಡಿ. ಫಸ್ಟ್ ಕೆಲಸ ವಿಜಯ ಅಲ್ಲೇ ಇರ್ತಾರೆ, ಎದುರು ಬಿದ್ರು ನಾಳೆ ಬೆಳಗ್ಗೆಯಿಂದ ಕಚೇರಿಯನ್ನ ಪ್ರಾರಂಭ ಮಾಡಬೇಕು. ನಮ್ಮ ಮನೆಯಿಂದ ಎರಡೇ ಐತೆ ಆ ಜಾಗ, ನನ್ನ ಕ್ವಾರ್ಟರ್ಸ್ ಇಂದನೂ ನಾಲ್ಕೇ ಐತೆ. ಇಲ್ಲಿಂದ ಕೆಳಗಿದ್ರೆ ನನ್ನ ಕ್ವಾರ್ಟರ್ಸ್ ನಿಮ್ದು ಆಫೀಸು 50 ಮೀಟರ್ ಇಲ್ಲ ನಮ್ಮ ಮನೆ. ಪ್ರತಿ ವರ್ಷ ರಾಜ್ಯದಲ್ಲಿ 4,500 ಜನ ಬರ್ತೀರಾ ಅಂದ್ರೆ ನಾವು ಕರ್ಸೋಣ, ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಮಾಡೋಣ. ಮುಂದಿನ ಒಂದು ವರ್ಷದ ದಿನಗಳಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಈಗಲಾದ್ರೂ ನಾವು ಬುದ್ಧಿವಂತರಾಗಿದ್ದೀವ ಅಂತ ಹೇಳಿ ನಿಮ್ಗಾದ್ರೂ ಅರ್ಥ ಆಗ ರೀತಿಯಲ್ಲಿ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ನಾನು ಇಂದಿನ ಕೆಲವು ವ್ಯವಸ್ಥೆಗಳ ಬಗ್ಗೆ ಮಾತನಾಡಲಿಕ್ಕೆ ಹೋಗುದಿಲ್ಲ. ಕೇವಲ ಸ್ವಾರ್ಥವಾಗಿರುವಂತಹ ಬದುಕು, ಕೇವಲ ವೈಯಕ್ತಿಕವಾಗಿ ಸಂಘಟನೆಯನ್ನ ತೆಗೆದುಕೊಂಡು ಹೋಗಿರುವಂತದ್ದು ಸರ್ವಾಧಿಕಾರದ ಧೋರಣೆಗಳನ್ನ ನಾನು ಸಂಘಟನೆಯಲ್ಲಿ ವಿರೋಧ ಮಾಡುವಂತ ವ್ಯಕ್ತಿ. ನಮ್ಮ ಸದಸ್ಯರ ಕ್ಷೇಮಾಭಿವೃದ್ಧಿ ಬಗ್ಗೆ ತಗೊಂಡಿದ್ದೀರಾ, ಎಲ್ಲೋ ಒಂದು ಕಡೆ ನೀವೇನಾದ್ರೂ ಕೂಡ ಅದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಮಾಡಿದ್ದಕ್ಕೆ ಆತ್ಮವಂಚನೆ ಮಾಡ್ಕೊಂಡಂಗ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಂಘಟನೆ ಅಂತ ಹೇಳಿದ್ರೆ 24/7 ಸಂಘಟನೆ ಅಂತ ನಾನು ಅಂದ್ಕೊಂಡಿರೋದು. ನಾನು ರಾತ್ರಿ ಬಂದನು, ಬೆಳಗಿನ ಜಾವ 4 ಗಂಟೆಗೆ ಬಂದೆ, ನಂದು ಆಗ 2 ಮೀಟಿಂಗ್ ಮುಟ್ಟಿದ್ದು, 3ನೇ ಮೀಟಿಂಗ್ ಮತ್ತೆ ಇನ್ನೊಂದು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೆಳಗಡೆ ಕಾಯ್ತಾ ಇದ್ದಾರೆ ಆಫೀಸಸ್. 24/7 ಸಂಡೇ ಮಂಡೇ ರಜಾ ಹೆಂಡತಿ ಮಕ್ಕಳು ನಮಗೆ ಗೊತ್ತಿಲ್ಲ. ವಿಭಾಗದವರು ಕೂಡ ಬಹಳ ಸಂತೋಷವಾಗ್ತಾ ಇದೆ. ಒಂದು ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಈ ದಿನ ವಿಶೇಷವಾಗಿ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಸಂಘದ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಈ ಒಂದು ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಷಡಾಕ್ಷರಿ ಸರ್ ಅವರು ಆಗಮಿಸಿದ್ರು. ಈ ಒಂದು ನಿಮಿತ್ತ ಎಲ್ಲ ಸರ್ಕಾರಿ ವಾಹನ ಚಾಲಕರ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರ ಒಂದು ಸಂಘಟನೆಗೆ ಪ್ರೋತ್ಸಾಹದಾಯಕವಾದಂಥ ಹಿತನುಡಿಗಳನ್ನು ಹಾಡಿ ಅವರನ್ನು ಒಂದು ಪ್ರೋತ್ಸಾಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಕ್ಷೇಮವನ್ನು, ಅವರ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಮತ್ತು ಅವರನ್ನು ಒಂದು ಅಭಿನಂದಿಸುವುದರ ಬಗ್ಗೆ ಮಾತನಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ನಡೆಸಿಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದ, ಧನ್ಯವಾದ. ಹಾಗೇ ಜಿಲ್ಲಾಧ್ಯಕ್ಷರಾಗಿ 7 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಕಾರ್ಯವನ್ನು ಮೆಚ್ಚಿ ಮಾನ್ಯ ಶ್ರೀ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಇವರು ಗುರುತಿಸಿ ನನ್ನನ್ನು ಮತ್ತು ನಮ್ಮ ಟೀಮನ್ನು ರಾಜ್ಯಾಧ್ಯಕ್ಷರನ್ನಾಗಿಯೇ ಆಯ್ಕೆ ಮಾಡಿದ್ದಾರೆ. ಸರ್ಕಾರಿ ವಾಹನ ಚಾಲಕರ ಕೇಂದ್ರ ಸಂಘ ಬೆಂಗಳೂರಿಗೆ ರಾಜ್ಯಾಧ್ಯಕ್ಷರಾಗಿ ಚುನಾಯಿತರು ಮಾಡಿದ್ದಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ಮತ್ತು ಅವರ ಟೀಮಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಹಾಗೆಯೇ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ವಾಹನ ಚಾಲಕ ಬಾಂಧವರಿಗೆ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಡುವುದರ ಜೊತೆಗೆ ಅವರ ಸಂಘಟನೆ ಮತ್ತು ಕಚೇರಿ ನೂತನ ಕಟ್ಟಡ ಹಾಗೆಯೇ ಚಾಲಕರ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಇದ್ದು ಇವರನ್ನು ಎಲ್ಲದರಲ್ಲೂ ಪ್ರಾಮಾಣಿಕವಾಗಿ ಬಗೆಹರಿಸಿ ರಾಜ್ಯಾಧ್ಯಕ್ಷರೊಂದಿಗೆ ಕೂಡಿ
ಸಿ ಎಸ್ ಷಡಕ್ಷರಿಯವರೊಂದಿಗೆ ಜೊತೆಗೂಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ಪ್ರಾಮಾಣಿಕವಾಗಿ ತಮ್ಮೊಂದಿಗೆ ಹೇಳಲು ಇಚ್ಛಪಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.